ಸದ್ಗುರು ಚಂದ್ರಶೇಖರ ಮಹಾಸ್ವಾಮಿಗಳು ಒಂದು ವಾಕ್ಯವನ್ನು ಹೇಳ್ತಾ ಇದ್ದರು, ಜಗನ್ಮಾತೆಯ ಭಂಡಾರದ ಒಡೆಯರು ಯಾರಾದರೂ ಇದ್ದಾರಂದ ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವಾನಂದ ಭಾರತೀ ಮಹಾಸ್ವಾಮಿಗಳಂತ ಹೇಳ್ತಾ ಇದ್ದರು. ಅಂಥ ಮಹಾಸ್ವಾಮಿಗಳ ಚರಣಾರ್ವಿಂದಕ್ಕೆ ನಮಸ್ಕರಿಸಿ ಯಾಕೆ ಹೇಳ್ತೀನಿ ಅಂತಂದರೆ, ಸದ್ಗುರು ಶಿವಾನಂದ ಭಾರತಿ ಅಪ್ಪಂಗಳು ಯಾವುದನ್ನು ಸಂಕಲ್ಪ ಮಾಡ್ತಾರೋ ಆ ಸಂಕಲ್ಪವನ್ನು ಆ ಭಗವತಿಯೇ ನೆರವೇರಿಸ್ತಾಳ. ಅಂಥ ಒಂದು ಜಗನ್ಮಾತೆಯ ಭಂಡಾರದ ಒಡೆಯರಾದಂಥ ಪೂಜ್ಯರಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಸದ್ಗುರುಗಳ ಹುಟ್ಟು ಹಬ್ಬ 54ನೇ ವೇದಾಂತ ಪರಿಷತ್ತು, ಶಿವಯೋಗಿಗಳ ರಥೋತ್ಸವ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡುವ ಎಲ್ಲ ಪೂಜ್ಯರ ಮಾತಾಜಿಯವರ ಚರಣಾರ್ವಿಂದಕ್ಕೂ ವಂದಿಸಿ ತಮಗೆಲ್ಲರಿಗೂ ಅಭಿವಂದನೆಗಳು. ಆತ್ಮೀಯರೇ, ಲೋಕಹಿತ ಚಿಂತಕರಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದಂಥ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದ ನೀತಿ ಕ್ರಿಯಾಚಾರ ಪ್ರತಿಪಾದನ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ಉಪದೇಶ ಮಾಡಿದ್ದಾರೆ. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನು ಅರಿತು ನಡೆಯುವವನೇ ಬಲ್ಲವನು. ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಬಲ್ಲವರು ಜಗತ್ತಿನಲ್ಲಿ ಯಾರು ಅಂತಂದ್ರೆ, ನಮ್ಮನ್ನು ಕೇಳಿದ್ರೆ ನಾವು ಹೇಳ್ತಿದ್ದೀವಿ ಶ್ರೀಮಂತರು ಬಲ್ಲವರು, ಅಧಿಕಾರಿ ಅಂತಸ್ಥವುಳ್ಳವರು ಬಲ್ಲವರು, ಇನ್ನೂ ಏನೇನು ಹೇಳ್ತೀವಿ. ಆದರೆ ಶ್ರೀಮನ್ ನಿಜಗುಣರ ಅಭಿಪ್ರಾಯ ಏನದ ಅಂತಂದರೆ, ನಾನೇ ಪ್ರಶ್ನೆ ಮಾಡಿ ನಾನೇ ಅದಕ್ಕೆ ಉತ್ತರ ಹೇಳಿದ್ದೇನೆ, ಈ ಉತ್ತರದ ಇಂಗಿತವನ್ನು ಯಾರು ಅರಿತು ಆಚರಣೆ ತರ್ತಾ ಇದ್ದಾರೆ ಅವರು ಬಲ್ಲವರು. ಅವರು ಮನೆಯಲ್ಲಿರಲಿ ಮಠದಲ್ಲಿರಲಿ, ಅವರು ಸ್ತ್ರೀ ಇರಲಿ ಪುರುಷರಲ್ಲಿ ಯಾರೇ ಇರಲಿ ಅವರು ಬಲ್ಲವರು. ಆ ಇಂಗಿತ ಎಂಬುದು ಭಾಳ ಮರ್ಮದ. ತಂದೆ ಬೈಲುಂಗಲ್ಕ ಸಂತಿಗೆ ಹೋಗ್ಯಾನ, ಬಿಸಿಲಿನ ಬೇಗೆ ಬಸ್ ಸಿಗ್ಲ ನಡೀತಾ ಬರ್ತಾ ಇದ್ದಾನ. ಅವನ ಮಗ ರಾಮಪ್ಪ ಮನೆಯ ಹೊರಗಡೆ ಕಟ್ಟೆ ಮೇಲೆ ಕೂತಾನ. ಆ ಬಿಸಿಲಿನ ತಾಪದಿಂದ ಸಂತೆಗೆ ಹೋದಂಥ ರಾಮಪ್ಪನ ತಂದೆಗೆ ಬಾಯಾರಿಕೆ ಭಾಳ ಆಯಿತು. ರಾಮ ಕಾಣಿಸ್ತದ ಮಣಿ ಸಮೀಪ ಬಂದಾನ, ರಾಮ ನೀರು ತೊಗೊಂಬಾರೋ, ಭಾಳ ನೀರಳಿಕೆ ಆಗ್ಯದ, ನೀರಿಲ್ಲದ ನಾ ಕೆಳಗೆ ಬೀಳ್ತೀನಿ ಅಂತ ಹೇಳ್ತಿದ್ದ. ಆ ಮಗ ಕೇಳಿಸ್ಕೊಂಡು ಸುಮ್ಮನೆ ಇದ್ದ. ಸಮೀಪ ಬಂದ, ನೀರಳಿಕೆಯಿಂದ ಶರೀರ ಅಸ್ತವ್ಯಸ್ತ ಆಗಿ ಕೆಳಗೆ ಬೀಳು ಪ್ರಸಂಗ ಬಂದಾಗ ಮತ್ತೊಮ್ಮೆ ಕೂಗಿ ಹೇಳಿದ, ಏ ರಾಮ ನೀರು ತೊಗೊಂಬಾರೋ, ಇಲ್ಲಿದ್ರೆ ನಾ ಮೂರ್ಛೆ ಬಂದು ಬೀಳ್ತೀನಿ ಅಂತಂದ. ಅದನ್ನು ಕೇಳಿ ಸುಮ್ಮನೆ ಇದ್ದ. ಸಿಟ್ಟಿಗೆ ಅದು ಬಂದು, ಏ ರಾಮನ್ ಹೇಳುವುದು ಕೇಳ್ತದೆಯಲ್ಲೋ, ಈಗ ತಂದೆ ಮಾತನ್ನು ಮಗ ಕೇಳ್ಯಾನು ಇಲ್ಲೋ, ಕೇಳ್ಯಾನು ಇಲ್ಲ. ಕೇಳಿದ್ರದ ಅರ್ಥ ಏನಂತಂದ್ರೆ, ತಂದೆ ಹೇಳಿದಂತೆ ಮಗನು ಒಳಗೆ ಹೋಗಿ ಒಂದು ತಂಬಿಗೆ ನೀರನ್ನು ತಂದು ತಂದೆಗೆ ಕೊಟ್ಟರೆ ತಂದೆಯ ಮಾತನ್ನು ಮಗ ಕೇಳಿದ ಹಾಗೆ. ಸಂತರು ಮಹಂತರು ಜ್ಞಾನಿಗಳು ಉಪದೇಶ ಮಾಡಿದ ವಾಕ್ಯಗಳನ್ನು ಕೇಳಿದ್ದೇವೆ, ಕೇಳಿದ್ದನ್ನು ನಾವು ಆಚರಣೆ ತಂದದ್ದಾದರೆ ಮಾತ್ರ ಅವರ ಮಾತಿಗೆ ಬೆಲೆ ಕೊಟ್ಟಂತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಹದಲ್ಲಿ ಪರದಲ್ಲಿ ನಿನಗೆ ಸುಖ ಆಗಬೇಕಾತಂದ್ರೆ ಯಾವುದರಿಂದ ಅಂತಂದರೆ, ಅದು ಧರ್ಮದಲ್ಲಿ ಪ್ರೀತಿ ಇದ್ದದ್ದಾದರೆ ಮಾತ್ರ. ಪುಣ್ಯ ಸಂಗ್ರಹ ಅಂತ ಹೇಳಿದ್ರಲ್ಲ, ಪುಣ್ಯ ಸಂಗ್ರಹ ದ್ವಾರ ಅದು ಇಹದಲ್ಲಿಯೂ ಮತ್ತು ಪರದಲ್ಲಿ ಸುಖಕ್ಕೆ ಕಾರಣವಾಗಿದೆ. ಸ್ವಲ್ಪಮಪ್ಯಶ್ಚ ಧರ್ಮಶ್ಚ ತ್ರಾಯಿತೆ ಮಹತೋ ಭಯ. ನೀ ಸ್ವಲ್ಪ ಧರ್ಮ ಕಾರ್ಯ ಮಾಡಪ್ಪ, ಸ್ವಲ್ಪವೇ ಪುಣ್ಯ ಮಾಡು. ಶರೀರದಿಂದಾಗಲಿ ಮನಸ್ಸಿನಿಂದಾಗಲಿ ವಾಚಕದಿಂದಾಗಲಿ ಪುಣ್ಯಕರ್ಮೋನಿ ಮಾಡು. ಈ ಪುಣ್ಯಕರ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ. ನಮ್ಮನ್ನು ರಕ್ಷಣೆ ಮಾಡುವ ಜಗತ್ತಲ್ಲಿ ಯಾರೂ ಇಲ್ಲ. ಯಾವ ಕಾಲದಲ್ಲಾಗಲಿ ಯಾವ ದೇಶದಲ್ಲಾಗಲಿ
ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡುವ ಒಬ್ಬ ರಕ್ಷಣಾಕಾರಿ ಯಾರಾದರೂ ಅದಾರಂತಾದರೂ ಪುಣ್ಯ. ಬೈಲಹೊಂಗಲ ಸಮೀಪ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು. ಅದರಲ್ಲಿದ್ದ 4 ಮಂದಿ ಪ್ರಾಣತ್ಯಾಗ ಮಾಡಿದ್ರು. ಅದರಲ್ಲಿ ಒಂದು 8 ವರ್ಷಕ್ಕೂ ಬದುಕುಳಿತು. ಅದು ಇಲ್ಲಿ ಇದ್ದವರೆಲ್ಲ ನೋಡಿದರು, ನೋಡಿ ಈಗ ಏನಪ್ಪ ಇದು, ಅವರು 4 ಮಂದಿ ಸತ್ತರು, ಈ ಒಂದು ಹುಡುಗಿ ಉಳಿದತ್ತಲ್ಲ ಅಂದಾಗ ಅವ್ರ ಜನರು ಅಂತಾರ ಆಕೆ ಪುಣ್ಯ ಅದಂತ. ಪುಣ್ಯ ಇದ್ದರೆ ಎಂಥ ದುಸ್ತರದಲ್ಲಿ ನಮ್ಮನ್ನು ಕಾಯುತ್ತದೆ. ಆದ್ದರಿಂದಲೇ ಇಹಪರದಲ್ಲಿ ಸುಖವಾಗಬೇಕಾದಂದ್ರೆ ಧರ್ಮ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಧರ್ಮದಿಂದಲೇ ಸುಖವಿದೆ, ಧರ್ಮದಿಂದಲೇ ನಮ್ಮ ಇಹದಲ್ಲಿ ಒಂದು ಕೀರ್ತಿಯದ, ಜನ್ಮಾನಂತರ ಒಂದು ಸುಖ ಆಗ್ತದೆ. ಆದ್ದರಿಂದ ನೀನು ಪ್ರಯತ್ನಪೂರ್ವಕವಾಗಿ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ನೀವೆಲ್ಲರೂ ಈ ವೇದಾಂತ ಪರಿಷತ್ ನಡೆದ ಈ ವೇದಾಂತ ಪರಿಷತ್ತಿನಲ್ಲಿ ತನುವಿನಿಂದಲೂ ಮನದಿಂದಲೂ ಧನದಿಂದಲೂ ಸಹಾಯ ಸಹಕಾರ ಮಾಡಿದ್ದೀರಿ. ಇಂಥ ಒಂದು ಪುಣ್ಯ ಕಾರ್ಯವು ನಿಮ್ಮನ್ನು ರಕ್ಷಣೆ ಮಾಡಲು ಯಾವ ಸಂದೇಹ ಇಲ್ಲ. ಹೀಗೆ ಮೇಲಿಂದ ಮೇಲೆ ನಮಗೆ ಸಿಕ್ಕ ಸಮಯದಲ್ಲಿ ವೇದಾಂತ ಶ್ರವಣ ಮಾಡೋಣ, ಸದ್ಗುರುಗಳ ಸೇವೆ ಮಾಡೋಣ, ಸದ್ಗುರುಗಳಲ್ಲಿ ಅನನ್ಯವಾದಂಥ ಭಕ್ತಿ ಪ್ರೇಮ ಮಾಡಿ ನಮ್ಮ ಜನ್ಮ ಸಾರ್ಥಕ ಪಡೆದುಕೊಳ್ಳೋಣ ಅಂತ ಹೇಳುತ್ತಾ ಈ 4 ಮಾತು ಸದ್ಗುರು ಚರಣ.